अवैध गांजे की तस्करी करने वाले चार आरोपियों को गिरफ्तार किया गया है और 3,19,74,730 रुपए बरामद किए गए हैं। जिला पुलिस अधीक्षक प्रदीप गुंटी ने कहा कि कीमती सामान जब्त कर लिया गया है और आरोपियों को न्यायिक हिरासत में भेज दिया गया है। वह शनिवार को जिला पुलिस परेड ग्राउंड में बुलाई गई प्रेस वार्ता को संबोधित कर रहे थे। उन्होंने कहा कि आरोपियों द्वारा ओडिशा से महाराष्ट्र राज्य में अवैध रूप से गांजे की खेती करने की सूचना के आधार पर छापा मारा गया और 3,05,56,000 रुपए मूल्य का 305 किलोग्राम गांजा और 8,00,000 रुपए मूल्य की अपराध के लिए इस्तेमाल की गई लॉरी जब्त की गई है तथा एक कार अनुमानित कीमत 6,00,000 रुपए, चार मोबाइल अनुमानित कीमत 9,500 रुपए तथा नकद 9,230 रुपए कुल मिलाकर 3,19,74,730 रुपए। उन्होंने कहा कि कीमती सामान जब्त कर लिया गया है और आरोपियों को न्यायिक हिरासत में भेज दिया गया है। इस प्रेस कॉन्फ्रेंस में अतिरिक्त पुलिस अधीक्षक महेश मेघनावर, बीदर DYSP शिवनगौड़ पाटिल, हुमनाबाद DYSP JS न्यामे गौड़ा, गांधीगंज CPI हनुमा रेडप्पा और अन्य पुलिस विभाग के कर्मी आदि उपस्थित रहे। कैमरामैन पपुराज का कवरेज। बंगूर चेक पोस्ट ओडिशादिंद महाराष्ट्र होगुवा ಒಂದು ಲಾರಿಯಲ್ಲಿ ಗಾಂಜಾ ಸಾಗಣೆ ಆಗ್ತಿರಬಹುದು ಅನ್ನೋ ಮಾಹಿತಿ ಸಿಕ್ಕಿರುತ್ತದೆ. ಆ ಲಾರಿ ಒಟ್ಟಿಗೆ ಒಂದು ಎಸ್ಕಾರ್ಟ್ ವೆಹಿಕಲ್, ಅಂದರೆ ಅವರಿಗೆ ಪ್ರೊಟೆಕ್ಷನ್ಗಾಗಿ ಅಥವಾ ಅವರಿಗೆ ವಾರ್ನಿಂಗ್ ಕೊಡೋದಕ್ಕಾಗಿ ಇನ್ನೊಂದು ವೆಹಿಕಲ್, ಇನ್ನೊಂದು ಕಾರು ಕೂಡ ಈ ಸಾಗಣೆಗೆ ಸಹಕರಿಸುತ್ತಾ ಈ ಲಾರಿ ಒಟ್ಟಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ನಿನ್ನೆ ಬರುತ್ತದೆ. ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಹಿರಿಯ ಅಧಿಕಾರಿಗಳು IG ಸಾಹೇಬರಿಗೆ ತಿಳಿಸಿ ಒಂದು ತಂಡವನ್ನು ರಚಿಸಿ ಸ್ಪಾಟ್ಗೆ ಕಳಿಸ್ಕೊಡ್ತೇವೆ ಬಂಗೂರು ಚೆಕ್ಪೋಸ್ಟ್ಗೆ. ನಿನ್ನೆ ಈವ್ನಿಂಗ್ ಸುಮಾರು ನೈಟ್ ಟೈಮ್, ಸ್ವಲ್ಪ ಕತ್ತಲಾದ ಮೇಲೆ ನೈಟ್ ಟೈಮ್ ನಮ್ಮ ತಂಡ ಅಲ್ಲಿ ರೈಡ್ಗೆ ವಾಚ್ ಮಾಡ್ತಿರುವಾಗ ಒಂದು ಲಾರಿ ಅನುಮಾನಾಸ್ಪದವಾಗಿ ಹೋಗ್ತಿರುವುದನ್ನು ಕಂಡುಬಂದು ಲಾರಿಯನ್ನು ತಡೆದು ನಮ್ಮವರು ಶೋಧನೆ ಮಾಡ್ತಾರೆ. ಸರ್ಚ್ ಮಾಡಿದಾಗ ಸುಮಾರು 300 ಕಿಲೋ ಗಾಂಜಾ ನಮ್ಮ ಪೊಲೀಸರಿಗೆ ಸಿಕ್ಕಿರುತ್ತದೆ. 300 ಕಿಲೋ ಗಾಂಜಾನ್ನು ಪ್ಯಾಕ್ ಮಾಡಿ, ಪ್ರಾಪರ್ಲಿ ಪ್ರೊಫೆಷ್ನಲಿ ಪ್ಯಾಕ್ ಮಾಡಿ 300 ಕಿಲೋ ಗಾಂಜಾನ್ನು ಒರಿಸದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡ್ತಿರುವುದಾಗಿ ಆರೋಪಿಗಳು ತಿಳಿಸಿರುತ್ತಾರೆ ನಮಗೆ ಮಾಹಿತಿ. ಎಲ್ಲ ಗಾಂಜಾವನ್ನು ನಾವು ಅಲ್ಲೇ ವಶಪಡಿಸಿಕೊಂಡು ಪ್ರೊಸೀಜರ್ ಪ್ರಕಾರ NDPS ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಕೇಸ್ ಮಾಡಿರ್ತೇವೆ. 4 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಲಾರಿ ಡ್ರೈವರು, ಡ್ರೈವರ್ ಒಟ್ಟಿಗೆ ಇನ್ನೊಬ್ಬರು ಲಾರಿಯಲ್ಲಿ ಸಾಗಣೆ ಮಾಡ್ತಿರುವವರು, ಅವರಿಗೆ ಪ್ರೊಟೆಕ್ಷನ್ ಆಗಿ ಇನ್ನೊಂದು ಹಿಂಬಾಲಿಸಿಕೊಳ್ತಾ ಬರುವ ಇನ್ನೊಂದು ವೆಹಿಕಲಲ್ಲಿ ಇನ್ನೂ ಇಬ್ಬರನ್ನು ವಶಕ್ಕೆ ಪಡೆದಿರ್ತೇವೆ. ಹಾಗೂ ಅವರ ಮೊಬೈಲ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಸ್ವಲ್ಪ ಮಟ್ಟದ ಹಣ 9,000 ರುಪೀಸ್ ಅವರು ಕ್ಯಾರಿ ಮಾಡ್ತಿದ್ದಾರೆ, ಅದನ್ನು ಕೂಡ ನಾವು ವಶಪಡಿದ್ದೇವೆ. ಮಹಾರಾಷ್ಟ್ರ ತಗೊಂಡು ಹೋಗಿ ಅಲ್ಲಿ ಮಾರಬೇಕನ್ನೋ ಉದ್ದೇಶದಿಂದ ಅದನ್ನು ಸಾಗಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ತಿಳಿಸಿರುತ್ತಾರೆ. ಸೊ ಯೆಸ್ಟರ್ಡೇ ನಮ್ಮ ಇಡೀ ತಂಡ ಒಂದು ಗಾಂಜಾ ರೈಡನ್ನು ಯಶಸ್ವಿಯಾಗಿ ನಿನ್ನೆ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮ ಮೀಡಿಯಾ ಮುಖಾಂತರ ನಾನು ಎಷ್ಟು ಅರೌಂಡ್ 1,00,000 ರೂಪಾಯಿ, 1,00,000 ರೂಪಾಯಿ ಕೆಜಿ, 1 ಕಿಲೋ 1,00,000 ರೂಪೀಸ್ ಅಂತ ಮಾರ್ಬೇಕಂತ ಇರ್ತಾರೆ ಅವರು. ಸೊ ಆ ಲೆಕ್ಕನಲ್ಲಿ ನೋಡಿದ್ರೆ 300,00,000 ಅಂದ್ರೆ